ಭೀಮ ಚಿತ್ರದ ಮೂಲಕ ಸದ್ಯಕ್ಕೆ ತೆರೆಗೆ ಅಪ್ಪಳಿಸಿದ ಭೀಮ ಚಿತ್ರ ಸದ್ಯಕ್ಕೆ ದುನಿಯಾ ವಿಜಯ್ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಮೊತ್ತ ಮೊದಲನೇದಾಗಿ ಸಾಕಷ್ಟು ನಿಮ್ಮ ಸಿನಿಮಾಗಳು ಬರ್ತವೆ ಮನೋರಂಜನೆಗೋಸ್ಕರ ಮಾತ್ರ ಅಲ್ಲ, ಈ ಸಿನಿಮಾ ಅದರಲ್ಲೂ ಕೂಡ ವಿಭಿನ್ನವಾಗಿ ಒಂದು ಮೆಸೇಜ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿನಿಮಾವನ್ನು ರೂಪಿಸಿದ ನಿಮ್ಮ ಡೈರೆಕ್ಷನ್ನಲ್ಲಿ ಬರ್ತಿರುವಂಥ ಎರಡನೇ ಮೂವಿ ಏನು ಹೇಳ್ತೀರಾ ಸರ್? ಈಗ ತಮಗೇನಿಸ್ತು ವೈಯಕ್ತಿಕವಾಗಿ ಸಿನಿಮಾ ನೋಡಿದಾಗ ತಮಗೇನು ಫೀಲ್ ಆಯಿತು? ಸಿನಿಮಾ ಚೆನ್ನಾಗಿದೆ, ಸಿನಿಮಾ ವೈಸ್ ಮೆಸೇಜ್ ವೈಸು ಎಲ್ಲ ಅದ್ಭುತವಾಗಿದೆ, ಜೊತೆಗೆ ಆಡಿಯನ್ಸ್ ರೆಸ್ಪಾನ್ಸ್ ಕೂಡ ಸಕ್ಕತ್ತಾಗಿ ಬರ್ತಾ ಇದೆ, ಎಲ್ಲರೂ ಕೂಡ ಚೆನ್ನಾಗಿದೆ ಅಂತಿದ್ದಾರೆ. ಒಬ್ಬ ನಿರ್ದೇಶಕನಾಗಿ ಸಕ್ಸಸ್ ಅದೇ ಅಲ್ಲ ಸಿ, ಲೈಕ್ ನನ್ನ ಎಫರ್ಟ್ಗೆ ನ್ಯಾಯ ಸಿಕ್ಕಿದೆ ಅನ್ನೋದೊಂದು ಆಸೆ ನನಗೆ ಅಷ್ಟೇ. ಏನಿಲ್ಲ, ಈಗ ಬೇರೆ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ ಒಂದು ವಿಲನ್ನು ಹೀರೋ ಇವೆಲ್ಲ ಕಾಮನ್, ಅದನ್ನು ಹೊರತಾಗಿಯೂ ಕೂಡ ಒಂದು ವಿಶೇಷವಾದಂಥ ವಿಷಯ, ಅದರಲ್ಲೂ ಕೂಡ ಗಾಂಜಾದ ವಿಷಯ, ಮಾದಕ ದ್ರವ್ಯಗಳ ವಿಷಯ, ಸಾಕಷ್ಟು ಜಾಗೃತಿಗಳನ್ನು ಮೂಡಿಸಿದ್ರು ಕೂಡ ಎಲ್ಲೂ ಕೂಡ ಆ ಥರದ ಅದನ್ನು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥ ನಿಟ್ಟಲ್ಲಿ ಅದರಲ್ಲೂ ಕೂಡ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಸಿನಿಮಾದ ಮೂಲಕ ತಗೊಂಬರ್ತಾಯಿದ್ದಾರೆ, ಕಾನ್ಸೆಪ್ಟ್ ಹೇಗೆ ಹೊಡಿತು ಸರ್? ಅನ್ನಿಸ್ತು ಒಂದು ಈ ಸಿನಿಮಾ ಈಗ ಸೆಕೆಂಡ್ ಡೈರೆಕ್ಷನ್ ಮಾಡ್ತೀನಿ ಅಂದರೆ ಇನ್ನೊಂಚೂರು ಏನೋ ಒಂದು ಬ್ರೈಟ್ಫುಲ್ ಆಗಿರೋ ವಿಷಯ ಹೇಳೋಣ ಅಂದಾಗ ಯೂತ್ಸ್ ಮೇಲೆ ಗಮನ ಕೊಟ್ಟೆ. ಸಲಗ ಮಾಡಿದಾಗಲೂ ಅಷ್ಟೇ ಯೂತ್ಸ್ ಮೇಲೆ ಗಮನ ಕೊಟ್ಟಿದ್ದಾರೆ. ಒಬ್ಬ ಅಮಾಯಕ ಹುಡುಗನಿಗೆ ಅನ್ಯಾಯ ಆದರೆ, ವ್ಯವಸ್ಥೆ ಅನ್ಯಾಯ ಮಾಡಿದ್ರೆ ಒಬ್ಬ ರೌಡಿಯಾಗಿ ಹೆಂಗೆ ಪರಿವರ್ತನೆ ಆಗ್ತಾನೆ ಅನ್ನೋದು ಹೇಳಿದ್ದೆ. ಈಗ ಇದೇ ಅಮಾಯಕ ಮಕ್ಕಳಿಗೆ ಈ ಡ್ರಗ್ ಇಂಟ್ರೊಡ್ಯೂಸ್ ಆದರೆ ಹಿಂಗೆ ಹಾಳಾಗೋಗ್ತಾನೆ ಅಂತ ಹೇಳಿದ್ದೀನಿ ಅಷ್ಟೇ. ಸರ್, ಸಿನಿಮಾದಲ್ಲಿ ಯಾವುದೋ ಒಂದು ಡ್ರಗ್ಸ್ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ ನೀವು, ಅದು ಏನು ಸರ್ ರಿಯಲ್ ಆಗಿ ಇದೆಯಾ? ಈಗಾಗಲೇ ಸುಮಾರು ಕಡೆ ಹೇಳಿದ್ದೀನಲ್ಲಪ್ಪ, ಟೈಡಲ್ ಅನ್ನೋ ಒಂದು ಮಾತ್ರ ಈಗಾಗಲೇ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಸುಮಾರು ಮಕ್ಕಳು ಬದುಕು ಕಳ್ಕೊತಾ ಇದ್ದಾರೆ. ಅದು ಪೇರೆಂಟ್ಸ್ ಗೊತ್ತೇ ಆಗಲ್ಲ, ತೊಗೊಂಡಿದ್ದಾರೆ ತೊಗೊಂಡಿಲ್ವಾ ಅಂತ ಗೊತ್ತೇ ಆಗಲ್ಲ. ಅದು ಈಗಾಗಲೇ ಎಲ್ಲ ಕಡೆ ಅಬ್ಬಿಟ್ಟಿದೆ, ಅದನ್ನು ನಾವು ನೀವೆಲ್ಲ ಸೇರಿ ನಿಲ್ಲಿಸಬೇಕು ಅಷ್ಟೇ. ಸರ್, ಇದರ ಬ್ಯಾಕ್ಗ್ರೌಂಡ್ ವರ್ಕ್ ಹೇಗಿತ್ತು ಒಬ್ಬ ಡೈರೆಕ್ಟ್ರಾಗಿ? ನೀವು ವರ್ಕ್ ಈಸ್ ತುಂಬ ದೊಡ್ಡ ಹ್ಯೂಜ್ ವರ್ಕ್ ಅದು, ನಾನು ನಿಮ್ಗೆ ಹೇಳ್ತೀನಿ ಇನ್ನೊಂದ್ಸತಿ ಬಂದಾಗ ಖಂಡಿತವಾಗ್ಲೂ ಪ್ರೆಸ್ ಮೀಟ್ ಮಾಡೋಣ ಒಂದು 2-3 ದಿವಸದಲ್ಲಿ, ಖಂಡಿತವಾಗ್ಲೂ ನಿಮ್ಗೆ ಹೇಳ್ತೀನಿ ನಾನು. ಅವಾಗ ಎಲ್ಲ ನಮ್ಮ ಕ್ಯಾರೆಕ್ಟರ್ಸ್ ನೀವು ಸರಿ ಕುಣಿಸಿ ಮಾತಾಡಿಸ್ತೀನಿ ಅಂತ ಎಲ್ಲಾನು ಇದರಲ್ಲಿದ್ದೀವಿ ನಾನು. ಇದಕ್ಕೆ ಸ್ಟಡಿ ಇಲ್ಲಿ ಬೆಂಗಳೂರಲ್ಲೇ ಹೋಗಿದ್ರೆ ಅಥವಾ ಬೇರೆ ಬೇರೆ ಸ್ಟೇಟಲ್ಲಿ? ಇಲ್ಲೇ ಸ್ಟಡಿ ಮಾಡಿ, ಬೇರೆ ಸ್ಟೇಟಲ್ಲಿ ಏನು ನಡೀತಿದೆ, ಬೇರೆ ಕಂಟ್ರೀಲಿ ಏನು ನಡೀತಿದೆ, ಡ್ರಗ್ ಅಡಿಕ್ಟ್ಸ್ ಅಲ್ಲೇನು ಮಾಡ್ತಾರೆ, ಇಲ್ಲೇನು ಮಾಡ್ತಾ ಇದ್ದೀವಿ ನಾವು. ಬೇರೆ ಕಂಟ್ರೀಲಿ ಡ್ರಗ್ ಅಡಿಕ್ಟ್ಸ್ ಆದರೆ ಪೊಲೀಸ್ ಅವರೇ ಹೋಗಿ ಅವ್ರನ್ನ ಹಿಡ್ಕೊಂಡು ತೊಗೊಂಡೋಗಿ ಜೈಲ್ಗೆ ಹಾಕಲ್ಲ, ರಿಹಾಬಿಟೇಷನ್ ಸೆಂಟ್ರಿಗೆ ಹಾಕ್ತಾರೆ, ಕನ್ಸ್ಯೂಮರ್ಸ್ ಅಂತೇಳಿ ರಿಹಾಬಿಟೇಷನ್ ಸೆಂಟ್ರಿಗೆ ಹಾಕ್ತಾರೆ. ಬಟ್ ಇಲ್ಲಿ ಐ ಡೋಂಟ್ ನೋ ಇಲ್ಲಿ ಏನು ಲಾ ಮಾಡ್ತಿದೆ, ಮಾರವನ್ನು ತೊಗೊಂಡೋಗಿ ಘೋರವ ಶಿಕ್ಷೆ ಕೊಡ್ತಾರೆ, ಲೈಕ್ ಅಂದರೆ ಆಲ್ಮೋಸ್ಟ್ ಅವ್ರನ್ನ ಹ್ಯಾಂಗ್ ಮಾಡೋದು ಅಥವಾ ಅವ್ರಿಗೆ ಡೆತ್ ಸೆಂಟೆನ್ಸ್ ಕೊಡೋದು ಆ ಥರದ್ದೆಲ್ಲ ಇದೆ ಬೇರೆ ಬೇರೆ ಕಂಟ್ರೀಲಿ. ಬಟ್ ನಮ್ಮಲ್ಲಿ ಸ್ವಲ್ಪ ಬಲವಾದರೆ ತುಂಬ ದೊಡ್ಡ ಮಟ್ಟಕ್ಕಾಗತ್ತೆ ಇದು. ಸರ್, ಈ ನಿಟ್ಟಿನಲ್ಲಿ ತಾವು ಒಂದಿಷ್ಟು ಕಡೆಗಳಿಗೆ ಭೇಟಿ ನೀಡಿದಾಗ ಈ ಥರದ ಮಾಹಿತಿಗಳು ಸಿಕ್ಕಾಗ ಇದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನಾದ್ರು ಹೇಳಿದರೆ ಈಗಾಗಲೇ ನಿಮ್ಮನ್ನು ಸಂಪರ್ಕಿಸೋ ಪ್ರಯತ್ನ ಮಾಡಿದ್ದಾರೆ? ಎಲ್ಲ ಪ್ರಯತ್ನ ಮಾಡಿದ್ದೀನಿ, ತಿರ್ಗಾ ಸಿನಿಮಾ ಮೂಲಕನೂ ಹೇಳ್ತಾ ಇದ್ದೀನಿ. ಸೊ ನೀವೆಲ್ಲ ಸಾಥ್ ಕೊಟ್ಟರೆ ಎಲ್ಲ ಹೋರಾಡೋಣ ಅದಕ್ಕೋಸ್ಕರ. ಸರ್, ಸಿನಿಮಾದಲ್ಲಿ ಮತ್ತೊಂದು ಮುಖ್ಯವಾದ ಅಂಶ ಅದು ಮಹಿಳೆ ಓರಿಯೆಂಟೆಡ್, ನೀವು ಇನ್ನೊಂದು ಕ್ಯಾರೆಕ್ಟರ್ ಕೂಡ ಮಹಿಳೆ ಬರುತ್ತೆ ಜೊತೆಗೆ ತಾಯಿಯ ಕ್ಯಾರೆಕ್ಟರ್ ಮೂಲಕ, ಈ ಕಾನ್ಸೆಪ್ಟ್ ಹೇಗೆ ಸರ್? ಹೆಣ್ಣು ಯಾವತ್ತಿದ್ರೂ ಶಕ್ತಿವಂತೆ ಧೈರ್ಯವಂತೆ, ಸೊ ಹಂಗಾಗಿ ಈ ಸರಿ ಹೆಣ್ಮಕ್ಳಿಗೆ ಹೆಣ್ಮಕ್ಳದ್ದೇ ವಿಷಯ ಇದೆ ನೋಡಿ. ಈಗ ಎಲ್ಲೋದರೂ ಹೆಣ್ಮಕ್ಳೇ ಬರ್ತಾಯಿರ್ತಾರೆ, ಎಲ್ಲೋ ಒಂದು ಕಡೆ ತುಂಬ ಸೂಕ್ಷ್ಮವಾಗಿ ನೋಡಿದ್ರೆ ಆ ಹೀರೋಯಿನ್ನೇ ಕರ್ಕೊಂಡೋಗಿ ಸಿನಿಮಾನ ಒಂದು ಚೇಂಜ್ ಮಾಡೋಕ್ಕೆ ಒಂದು ರಿಯಾಬ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಸೊ ಹಂಗೆಲ್ಲ ಕನೆಕ್ಷನ್ ತೊಗೊಂಡೋಗಿದ್ದೀನಿ. ಇದೆಲ್ಲ ಒಂದು ಕಡೆ ಪೊಲೀಸ್ ಆಫೀಸರ್ಗೆ ಇವ್ರು ನಿಂತ್ಕೋತಾರೆ, ಅಲ್ಲೆಲ್ಲ ಅಮ್ಮ ನಿಂತ್ಕೋತಾರೆ, ಇದೆಲ್ಲ ಒಂದಷ್ಟು ಜನ ಹೆಣ್ಮಕ್ಳು ಅಳ್ತವೆ, ಇದು ಕಾನ್ಸೆಪ್ಟ್ ನಮ್ಮದು. ಸರ್, ಈಗ ಭೀಮಾ 2 ಸಿನಿಮಾ ಬರುತ್ತಾ? ಸದ್ಯಕ್ಕೆ ಇವತ್ತು ಮಾರ್ನಿಂಗ್ ಶೋ ಆಗಿದೆ, ಹೇಳ್ತೀನಿ. ಎಲ್ಲೆಲ್ಲಿಂದ ರೆಸ್ಪಾನ್ಸ್ ಬರ್ತಾ ಇದೆ ಸರ್? ಈಗ ಬೇರೆ ಬೇರೆ ರಾಜ್ಯದ ಫೋನೇ ಮುಟ್ಟಿಲ್ಲ, ಆಗ್ತಿಲ್ಲ ನನ್ನ ಕೈಯಲ್ಲಿ, ನನಗೆ ಜ್ವರ ಸಿಕ್ಕಾಬಿಟ್ಟೆ, ಮೈ ಹುಷಾರಿಲ್ಲಪ್ಪ. ಓಕೆ ಸರ್, ದಿ ಬೆಸ್ಟ್. ಸದ್ಯಕ್ಕೆ ಇವಿಷ್ಟು ಭೀಮಾ ವಿಜಯ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಸ್ವಸ್ತಿ ಕನ್ನಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.